ಬೆಳಗಾವಿ ಚಳಿಗಾಲ ಅಧಿವೇಶನಕ್ಕೆ ಇಂದಿಗೆ 9ನೇ ದಿನ ಉತ್ತರ ಕರ್ನಾಟಕ ಭಾಗದ ಬಿಜೆಪಿ ಶಾಸಕರು ಅಸಮಾಧಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಸುವರ್ಣ ಸೌಧದಲ್ಲಿ ನಡೆಯತಾ ಇರುವಂತ ಚಳಿಗಾಲದ ಅಧಿವೇಶನ 9ನೇ ದಿನವನ್ನ ತಲುಪಿದೆ ಉತ್ತರ ಕರ್ನಾಟಕದ ಸಮಸ್ಯೆಗಳ ಕುರಿತು ಚರ್ಚೆ ಆಗಬೇಕಾಗಿತ್ತು ಉತ್ತರ ಕರ್ನಾಟಕದ ಚರ್ಚೆ ಆಗದಿರುವುದಕ್ಕೆ ಬಿಜೆಪಿ ಶಾಸಕರು ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಅದರಲ್ಲೂ ಆ ಭಾಗದ ಉತ್ತರ ಕರ್ನಾಟಕ ಭಾಗದ ಬಿಜೆಪಿ ನಾಯಕರ ಅಸಮಾಧಾನಕ್ಕೆ ಇದು ಕಾರಣವಾಗಿದೆ सदन के बरो बदलू क्षेत्रदल ना चर्चे आगते उत्तर कर्नाटक भाग जन समस्े चर्चे आगते अंत ना अंदक्रे वर्गू कर्चे आगे इवत चर्चे आगता नोड़े डीटेल्स को नम प्रतिनिधि गणपति लाइव नल्लि जॉयन आगता है गणपति इवर्गू कूड़ा उत्तर कर्नाटक भाग जनर समस्े सदन चर्चे आगदे आ भाग नायक असमाधान के रीतिया कारण ಇವರು ದಾಳಿಂಬೆ ಬೆಳೆದು ವರ್ಷಕ್ಕೆ 1 ಎಕರೆ ಜಾಗದಲ್ಲಿ 10 ಲಕ್ಷ ಸಂಪಾದನೆ ಮಾಡ್ತಾರೆ ಅವರಿಂದ ಕಲಿಬೇಕಾ ಫ್ರೀಡಂ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ ನಾನು ಖಂಡಿತ ಎಲ್ಲ ಒಂದಕಡೆ ಸುವರ್ಣ ಸೌಧದಲ್ಲಿ ಅಧಿವೇಶನ ನಡೆಯತಾ ಇದೆ ಅಂತಂದ್ರೆ ಅಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ ಜಿಲ್ಲೆಗಳಲ್ಲಿ ಅಂದ್ರೆ ಉತ್ತರ ಕರ್ನಾಟಕ ಭಾಗದ ಜಿಲ್ಲೆಗಳಿಗೆ ಪ್ರಾಧಾನ್ಯತೆ ಕೊಟ್ಟು ಅಲ್ಲಿನ ಸಮಸ್ಯೆಗಳಿಗೆ ಪರಿಹಾರವನ್ನ ಕೊಡಬೇಕು ಈ ನಿಟ್ಟಿನಲ್ಲಿ ಇಲ್ಲಿ ಚರ್ಚೆ ಆಗುತ್ತೆ ಅನ್ನೋದು ಕೂಡ ಸಾಕಷ್ಟು ನಾವು ನೋಡಿದೀವಿ ಆದ್ರೆ ಈ ಬಾರಿ ಅಧಿವೇಶನದಲ್ಲಿ ಅದು ಯಾವುದು ಕೂಡ ಆಗಿರಲಿಲ್ಲ ಅಂದ್ರೆ ಕೇವಲ ಒಂದಷ್ಟು ಸಾವರ್ಕರ್ರ ಫೋಟೋ ವಿಚಾರಣೆ ಫೋಟೋ ಚರ್ಚೆ ಇರಬಹುದು ಹೀಗೆ ಸಾಕಷ್ಟು ವಿಚಾರಗಳ ಚರ್ಚೆ ಆಯ್ತು ಆದ್ರೆ ಇಲ್ಲಿ ಪ್ರಮುಖವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಇರುವಂತಹ ಕಬ್ಬು ಬೆಳೆಗಾರರ ಸಮಸ್ಯೆ ಇರಬಹುದು ಜೊತೆಗೆ ಮೂಲಭೂತ ಸೌಕರ್ಯ ಇರಬಹುದು ನೀರಾವರಿ ಜೊತೆಗೆ ಒಂದಷ್ಟು ಏನು ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಕೊಟ್ಟಂತ ಪರಿಹಾರ ಇನ್ನು ಜನರ ಕೈ ಸೇರಿಲ್ಲ ಈ ನಿಟ್ಟಿನಲ್ಲಿ ಈ ವಿಚಾರಗಳು ಕೂಡ ಚರ್ಚೆ ಆಗಿಲ್ಲ ಜೊತೆಗೆ ವಿಶೇಷವಾಗಿ ಬೆಳಗಾವಿಯಲ್ಲಿ ಗಡಿ ವಿಚಾರ ಸಾಕಷ್ಟು ಒಂದು ತಾರಕಕ್ಕೆ ಹೋದ್ರೂ ಕೂಡ ಅದು ಒಂದು ನಿಟ್ಟಿನಲ್ಲಿ ಎಲ್ಲ ಒಂದಕಡೆ ಅಧಿವೇಶನದಲ್ಲೂ ಕೂಡ ಚರ್ಚೆ ಆಗಬೇಕಿತ್ತು ಅನ್ನೋದು ಕೂಡ ಬಿಜೆಪಿ ಶಾಸಕರ ಅಸಮಾಧಾನ ಆಗ್ತಿದೆ ಪ್ರಮುಖವಾಗಿ ನೋಡಿ ಬೆಂಗಳೂರಲ್ಲೂ ಕೂಡ ಅಧಿವೇಶನ ನಡೆಯುತ್ತೆ ಇಂತ ಸಂದರ್ಭದಲ್ಲಿ ಉತ್ತರ ಕರ್ನಾಟಕ ಭಾಗದಲ್ಲಿ ಎಲ್ಲ ಒಂದಕಡೆ ಆಗುವಂತ ಸಮಸ್ಯೆಗಳು ಚರ್ಚೆ ಆಗಲ್ಲ ಹೀಗಿರುವಾಗ ಸುವರ್ಣಸೌಧದಲ್ಲೂ ಕೂಡ ಇಂತಹ ಒಂದು ಅಧಿವೇಶನ ಆದಾಗ ಯಾಕೆ ನಮ್ಮ ಭಾಗದ ಸಮಸ್ಯೆಗಳು ಚರ್ಚೆ ಆಗಲ್ಲ ಇದು ಕೇವಲ ಬಿಜೆಪಿ ಕಾಂಗ್ರೆಸ್ ಶಾಸಕರಷ್ಟೇ ಅಲ್ಲ ಈಗ ಸ್ವತಃ ಬಿಜೆಪಿ ಶಾಸಕರು ಸರ್ಕಾರದ ವಿರುದ್ಧ ಒಂದು ರೀತಿಯ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಾ ಇರುವಂತದ್ದು ಪ್ರಮುಖವಾಗಿ ಅವರ ನಿಟ್ಟಲ್ಲಿ ಏನಾಗ್ತಿದೆ ಅಂತಂದ್ರೆ ಚುನಾವಣೆ ಹತ್ರ ಬರ್ತಾ ಇದೆ ಈ ಹತ್ರ ಇರುವಾಗ ಎಲ್ಲ ಒಂದಕಡೆ ಕ್ಷೇತ್ರದ ಸಮಸ್ಯೆಗಳು ಇರಬಹುದು ಜೊತೆಗೆ ನಮ್ಮ ಉತ್ತರ ಕರ್ನಾಟಕ ಭಾಗದ ಸಮಸ್ಯೆಗಳು ಚರ್ಚೆ ಆಗದೆ ಆದಲ್ಲಿ ಎಲ್ಲ ಒಂದಕಡೆ ಚುನಾವಣೆಗೆ ಒಂದಷ್ಟು ಪಾಸಿಟಿವ್ ಆಗಿ ಬೀಳುವಂತ ಸಾಧ್ಯತೆಗಳು ಇರುತ್ತೆ ಎಲ್ಲ ಒಂದಕಡೆ ಜನರು ನೋಡ್ತಾರೆ ಹೀಗಿರುವಾಗ ನಾವು ಕ್ಷೇತ್ರವನ್ನ ಬಿಟ್ಟು ಅಧಿವೇಶನದಲ್ಲಿ ಪಾಲ್ಗೊಳ್ಳತಾ ಇದ್ದರೆ ಇವತ್ತು 9ನೇ ದಿನ ಕಳೆದು 9ನೇ ದಿನ ಆಗ್ತಿರುವಂತದ್ದು ಇದುವರೆಗೂ ಕೂಡ ನಮ್ಮ ಉತ್ತರ ಕರ್ನಾಟಕ ಭಾಗದ ವಿಚಾರಗಳು ಚರ್ಚೆ ಆಗ್ತಿಲ್ಲ ಅನ್ನೋದು ಕೂಡ ನೇರವಾಗಿ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಿರುವಂತದ್ದು ಪ್ರಮುಖವಾಗಿ ಇಲ್ಲಿ ಉತ್ತರ ಕರ್ನಾಟಕ ಭಾಗದ ಒಂದಷ್ಟು ವಿಚಾರಗಳು ಚರ್ಚೆ ಆಗಿದೆ ಆದಲ್ಲಿ ಚುನಾವಣೆಯಲ್ಲೂ ಕೂಡ ಒಂದಷ್ಟು ಇದಕ್ಕೆ ನಮಗೆ ಏನಾದರೂ ಕೂಡ ಮುಂದಿನ ದಿನಗಳಲ್ಲಿ ಬಿಜೆಪಿ ಇರಬಹುದು ಅನೇಕ ಪಕ್ಷಗಳು ಅಂದ್ರೆ ಕಾಂಗ್ರೆಸ್ ಜೆಡಿಎಸ್ ಇರಬಹುದು ಒಂದು ರೀತಿಯಾದಂತ ಒಂದು ಸಮಾಧಾನಕರವಾಗಿ ಅಂದ್ರೆ ಚುನಾವಣೆಗೆ ಹತ್ತಿರವಾಗಿ ಜನ ಹತ್ತಿರ ಆಗ್ತಾರೆ ಅನ್ನೋ ನಿಟ್ಟಿನಲ್ಲಿ ಇಲ್ಲಿ ಚರ್ಚೆ ಆಗುತ್ತೆ ಅಂತ ಕಾತರದಿಂದ ಕಾಯ್ತಾ ಇದ್ದರು ಆದ್ರೆ ಇಲ್ಲಿ ಯಾವುದು ಕೂಡ ಆಗಿಲ್ಲ ಈ ನಿಟ್ಟಿನಲ್ಲಿ ಪ್ರಮುಖವಾಗಿ ಬಿಜೆಪಿ ಶಾಸಕರೇ ಸರ್ಕಾರದ ವಿರುದ್ಧ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ನಾವು ಕ್ಷೇತ್ರ ಬಿಟ್ಟು ಸತತ 8 ದಿನ ಆಯಿತು ಬಂದಿದ್ರು ಕೂಡ ಇಲ್ಲಿ ಯಾವುದೇ ಕಾರಣಕ್ಕೂ ಚರ್ಚೆ ಆಗ್ತಿಲ್ಲ ನಾವು ಕ್ಷೇತ್ರದಲ್ಲಿ ಇದ್ದು ಒಂದಷ್ಟು ನಮ್ಮ ಕ್ಷೇತ್ರವನ್ನ ನಾವು ಬಲಪಡಿಸಿಕೊಳ್ತಾ ಇದ್ದೀವಿ ಅನ್ನೋ ನಿಟ್ಟಿನಲ್ಲಿ ತಮ್ಮ ಅಸಮಾಧಾನವನ್ನ ಇಲ್ಲಿ ಹೊರ ಹಾಕ್ತಿರುವಂತದ್ದು ಜನವಿ ಥ್ಯಾಂಕ್ ಯು ಗಣಪತಿ ಮಾಹಿತಿಗಾಗಿ ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ